ಆತರ ಏನು ಇಲ್ಲ ಯಾಕಂದ್ರೆ ಸಹಜವಾಗಿ ಹೊಸ ಸರ್ಕಾರ ಆದ ನಂತರ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸ್ವಲ್ಪ ಅಸಮಾಧಾನ ಇರಬಹುದು ಒಟ್ಟಾರೆ ಏನು ಬಹಳ ದೊಡ್ಡ ಅಸಮಾಧಾನ ಇಲ್ಲ ಕೆಲವು ಜಾಗದಲ್ಲಿ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಕರೆ ಸರಿಪಡಿಸ್ತಾರೆ ಸರ್ ಅದನ್ನ ಸಭೆ ಕರೀತಾರೆ ಜಿಲ್ಲಾವಾರು ಸಭೆಯನ್ನು ಕರೆದು ಸರಿಪಡಿಸ್ತಾರೆ ಅಖಂಡ ಬಳ್ಳಾರಿ ಜಿಲ್ಲೆ ಇಲ್ಲ ಖಂಡಿತವಾಗ್ಲೂ ಯಾಕಂದ್ರೆ ನಮಗೆ ಡಿಎಂ ಫಂಡ್ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಬರ್ತಕ್ಕಂತ ದಿನಗಳು ಬರ್ತದೆ ಕಳೆದ 2013 ರಿಂದ 2018 ಇಸ್ವಿಯಲ್ಲಿ ಸುಮಾರು ಹೈದರಾಬಾದ್ ಕರ್ನಾಟಕಕ್ಕೆ ಸುಮಾರು 5000 ಕೋಟಿ ಖರ್ಚು ಮಾಡಿದ್ದೇವೆ ವಿಶೇಷವಾಗಿ ಈ 70 ಯಾವುದು ನಮ್ಮದು 371J ಆಗಿದ್ರಿಂದ ನಮಗೆ ಆದಷ್ಟು ಕಳೆದ 10 ವರ್ಷಗಳಿಂದ ಬಹಳಷ್ಟು ಅನುಕೂಲ ಕೂಡ ಈ ಭಾಗದಲ್ಲಿ ಆಗಿದೆ ನೀವು ಇಂಜಿನಿಯರಿಂಗ್ ಸೀಟ್ ಆಗಿರಬಹುದು ಮೆಡಿಕಲ್ ಸೀಟ್ ಆಗಿರಬಹುದು ಎಜುಕೇಶನ್ ಆಗಿರಬಹುದು ಹೆಚ್ಚಿನ ಹಣಗಳು ಬಂದಿರೋದು ಆಗಿರಬಹುದು ನಮ್ಮ ಭಾಗಕ್ಕೆ ಅನುಕೂಲ ಆಗಿದೆ ವಿಶೇಷವಾಗಿ ಎಸ್ಸಿ ಎಸ್ಟಿ ನಲ್ಲಿ ಎಸ್ಸಿಪಿಟಿ ಎಸ್ಪಿ ನಲ್ಲಿ ನಾವು 1 ಲಕ್ಷಕ್ಕೂ ಕೋಟಿ ಹೆಚ್ಚು ಕಳೆದ ಬಾರಿ ಖರ್ಚು ಮಾಡಿದ್ವಿ ಈ ಬಾರಿ ಕೂಡ ಅದೇ ಗುರಿ ಇದೆ ಅರೆ ನಿರೀಕ್ಷೆ ಇದೆ ಬಹುತೇಕ ನಮ್ಮ ಬಳ್ಳಾರಿ ಎರಡು ಜಿಲ್ಲೆಗಳು ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗೆ ಸಮವಾಗಿ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಸರ್ಕಾರ ನಮ್ಮ ಸಚಿವರುಗಳು ನಮ್ಮ ಶಾಸಕರು ಎಲ್ಲರೂ ಮಾಡುತ್ತಾರೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಬಯಸುತ್ತೇನೆ ನನಿಮೈತೆ ನಾನು ನೋಡಿಲ್ಲ ನನಗಂತೂ ಯಾವ ಬೆದರಿಕೆ ಬಂದಿಲ್ಲ ಅವರಿಗೆ ಕೇಳ ನೋಡಿ ಅಲ್ಲ ಅವರು ಮಾಡಿದ್ರೆ ಅವರನ್ನ ಕೇಳಬಹುದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಯೋಜನೆಗಳಲ್ಲ ಹಣ ಆಗಾಗಲೇ ಒದಗಿಸಿದ್ವಲ್ಲ ರೀ ಆತರ ಏನು ಹೇಳಿಲ್ಲ ಹೊಸ ಕಾರ್ಯಕ್ರಮಗಳು ಈ ವರ್ಷದಲ್ಲಿ ಮನ್ನ ಮುಖ್ಯಮಂತ್ರಿಗಳು ಹೇಳಿರತಕ್ಕಂತ ಯಾಕಂದ್ರೆ ಒಪ್ಪಬೇಕಾಗುತ್ತೆ ಯಾಕಂದ್ರೆ ಇಷ್ಟು ದೊಡ್ಡ ಸುಮಾರು 60,000 ಕೋಟಿ ನಾವು ಈ 5 ಕಾರ್ಯಕ್ರಮಗಳಿಗೆ ಖರ್ಚು ಮಾಡಿದೀವಿ ಈ ಒಂದು 6 ತಿಂಗಳಿಗೆ ಮಾತ್ರ ಹೊಸ ಕಾರ್ಯಕ್ರಮಗಳು ದೊಡ್ಡ ಪ್ರಮಾಣದಲ್ಲಿ ತೋರಣಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿರತಕ್ಕಂತದ್ದು ಇನ್ನು 6 ತಿಂಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ಆದ ತಕ್ಷಣ ಹೊಸ ಕಾರ್ಯಕ್ರಮಗಳು ಮುಂದೆ ಬರೋ ವರ್ಷ ತಗೊಳ್ತಾರೆ ಥ್ಯಾಂಕ್ ಯು